ಹುಲಿಗಳಿದ್ಯಾ? ಏನ್ ದರಿದ್ರ ಭಯ ನಿಂದು, ಹೇಳ್ತಿದಂಗೆ ಪ್ರತ್ಯಕ್ಷ ನೋಡು. ಗಂಡು ಹುಲಿ ಏನ್ ಮಾಡೋದು? ಮುಂದಕ್ಕೆ ಬರ್ತಿದೆ ವಿಜಯ್, ಏನಾದ್ರೂ ಮಾಡು. ಬಿಡೆ ಕೈನ, ನಾನೇನ್ ರಿಂಗ್ ಮಾಸ್ಟರ್ ಹುಲಿ ಹಿಡಿಯಕ್ಕೆ? ನಮ್ರೋದ್ನೆ ನಮಗಂದ್ರೆ ಇವಳು ಬರೆ ಹೆಚ್ಚಿ. ಅಯ್ಯೋ, ಹೇಗ್ ನೋಡ್ತಾ ಇದೆ ನೋಡು. ಗಂಡು ಹುಲಿ ಅಲ್ವಾ, ಹೊಟ್ಟೆ ಹಸ್ತ್ ಬಿಟ್ಟಿದೆ. ಹಾಗಾದ್ರೆ ನಮ್ಮನ್ನ ತಿನ್ಬಿಡುತ್ತಾ? ಮಿಸ್ಸೇ ಇಲ್ಲ. ಹಲೋ ಬಾಸ್, ನೀವು ಗಂಡು ಹುಲಿ ಅನ್ನೋದು ನನಗ್ ಗೊತ್ತು, ನಿಮಗ್ ಮದ್ವೆ ಆಗಿಲ್ಲ ಅನ್ನೋದು ನನಗ್ ಗೊತ್ತು. ನಿನಗೇನ್ ಹುಚ್ಚ? ನೀನ್ ಹೇಳೋದ್ ಅದಕ್ಕೆ ಅರ್ಥ ಆಗತ್ತಾ? ಹೇ ಸುಮ್ನೆರ ಬಾಸ್, ಈಗ ನಾನ್ ಮೂರ್ ಎಣಿಸ್ತೀನಿ, ಅಷ್ಟ್ರಲ್ ನೀವ್ ಎಸ್ಕೇಪ್ ಆಗ್ಲಿಲ್ಲ, ನಿಮಗೆ ಈ ಲೂಸನ್ ಕೊಟ್ಟು ಮದ್ವೆ ಮಾಡ್ಬಿಡ್ತೀನಿ. ನೋಡಿದ್ಯಾ ಹೆಂಗೋಡೋಯ್ತು? ಆ ಹುಲಿಗೆ ನೀನಂದ್ರೆ ಇಷ್ಟ ಇಲ್ಲ, ಇನ್ ನಾನ್ ನಿನ್ನ ಮದ್ವೆ ಆಗ್ತೀನ? ಹಲೋ, ಹುಲಿ ಓಡೋಗಿದ್ದು ನೀನ್ ಹೇಳಿದ್ದಕ್ಕಲ್ಲ. ಮತ್ತೆ ಅಲ್ ನೋಡು. ಜೂಟ್ ವಿಜಯ್, ನಿಮ್ಮನೆ ಸಸಿಯಾಗಿ ಬರ್ತಾ ಇರೋದು ನನಗೆ ತುಂಬಾ ಸಂತೋಷ. ನನಗೂ ಅಷ್ಟೇ. ಹೌದು, ನಂದಿನಿ ವಿಜಯ್ ಒಬ್ರನ್ನೊಬ್ರು ಇಷ್ಟಪಟ್ಟಿದಾರಾ? ಇಷ್ಟಪಡೋದೇನು, ಒಬ್ರನ್ನೊಬ್ರು ಪ್ರೀತಿಸ್ತಿದ್ದಾರೆ. ಇಬ್ರು ಕಾಲೇಜಿಂದ ಟೂರ್ ಹೋಗಿದ್ದಾರೆ. ನೀವು ಅವ್ರ ಬಗ್ಗೆ ಚಿಂತೆ ಮಾಡಬೇಡಿ, ಅವರಿಬ್ರು ವಾಪಸ್ ಬರೋವರೆಗೂ ನಿಮ್ ಜೊತೆಲಿ ನಾನಿರ್ತೀನಿ. ಅಯ್ಯೋ,
ನಿಮಗೆ ಯಾಕೆ ತೊಂದರೆ? ಇದು ತೊಂದರೆ ಅಲ್ಲ, ನನ್ನ ಕರ್ತವ್ಯ. ಆದ್ರೆ ಟೈಮ್ ಟೈಮಿಗೆ ನಾನು ಕೊಡೋ ಮೆಡಿಸನ್ಸ್ನ ನೀವು ತಪ್ಪದೆ ತಗೊಳ್ಬೇಕು. ಆಯ್ತು. ಹಲೋ ರೀ, ನೀವು ಹೇಳ್ದಾಗೆ ನಾನು ಅವ್ರಿಗೆ ಧೈರ್ಯ ಹೇಳಿ ಮ್ಯಾನೇಜ್ ಮಾಡಿದೆ. ಗುಡ್. ಆದ್ರೆ ನನಗೆ ಧೈರ್ಯ ಸಾಲ್ತಾ ಇಲ್ಲ ರೀ. ಲಕ್ಷ್ಮಿ, ನೀನೇನು ಯೋಚನೆ ಮಾಡ್ಬೇಡ. ನಿನ್ ಮಗನ್ ಅವ್ರು ಎಷ್ಟು ದಿನ ಅಂತ ಸಹಿಸ್ಕೋತಾರೆ? ಅವನ್ ಕಾಟ ತಡಿಲಾರ್ದೆ ಅವರೇ ಬಿಟ್ಬಿಡ್ತಾರೆ. ಸರಿ ರೀ. ಏನಂತೆ? ಲಕ್ಷ್ಮಿ ನಿಮ್ಮ ಮನೆಗೆ ಹೋಗಿದ್ಲಂತೆ. ನಾವು ಹೇಳ್ದಾಗೆ ಮಾಡಿದಾಳೆ, ಎಲ್ಲ ಓಕೆ, ಬಟ್ ಇವಳೆ ತುಂಬಾ ಫೀಲ್ ಮಾಡ್ಕೋತಿದ್ದಾಳಷ್ಟೇ. ನಾವೇನಾದ್ರೂ ಮಾಡ್ಲೇಬೇಕು. ಏನ್ ಮಾಡೋದು ಅಂತ ಗೊತ್ತಾಗ್ತಾನೆ ಇಲ್ಲ. ಪೊಲೀಸ್ ಫೋರ್ಸ್ ತಗೊಂಡು ಅಟ್ಯಾಕ್ ಮಾಡಿದ್ರೆ? ಎಲ್ಲಿಂದ ಅಟ್ಯಾಕ್ ಮಾಡೋದು? ಅದು ಅಲ್ಲದೆ ಬಶೀರ್ ತುಂಬಾ ಡೇಂಜರಸ್ ಮ್ಯಾನ್, ನಟೋರಿಯಸ್ ಕಿಲ್ಲರ್. ಏನೇ ಮಾಡಿದ್ರು ಹುಷಾರಾಗಿ ಹೆಜ್ಜೆ ಇಡಬೇಕು. ಹಾ ಓಕೆ, ಅದು ಹೊರಡ್ತೀನಿ.